ಆತ್ಮೀಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿ ಸುಂದರವಾಗಿ ಮೂಡಿ ಬರ್ತಾ ಇದೆ ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು ಕನ್ನಡದ ಬೆಳವಣಿಗೆಗೆ ಕಾರಣರಾಗಬೇಕು ಅಂತ ಪ್ರಾರ್ಥನೆ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಎಗಟಿ ರಘು ನಾಡಿಗೆ ಮಾಡುವ ಪ್ರೀತಿಯ ನಮಸ್ಕಾರಗಳು ಏನಾನು ಮಾಡು ಕೈಗೆ ಉಜ್ಜುಗವ ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದು ಮಿಲ್ಲ ಈ ಜಗದ ಗುಡಿಯೊಳಗೆ ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ ಅಂತ ಹೇಳಿದ್ದಾರೆ ಡಿ ವಿಜಿ ಈ ಥರ ತಮ್ಮ ಬದುಕಿನ ವಿವಿಧ ಹಂತಗಳಲ್ಲಿ ಒದಗಿದ ಸವಾಲುಗಳನ್ನು ಎದುರಿಸೋಕೆ ತಮ್ಮದೇ ಆದ ರೀತಿಯಲ್ಲಿ ವಿವಿಧ ರೀತಿಯ ಕಾಯಕಗಳಿಗೆ ಒಡ್ಡುಗೊಂಡವರು ನಮ್ಮ ಇಂದಿನ ಅತಿಥಿ ಹಾಗಂತ ಅವರು ಯಾವುದೇ ಒಂದು ವೃತ್ತಿಯನ್ನು ಇದನ್ನು ಬಿಟ್ಟು ಇನ್ನೊಂದು ಇದನ್ನು ಬಿಟ್ಟು ಇನ್ನೊಂದು ಅಂತ ಮಾಡ್ಕೊಂಡು ಹೋದರಲ್ಲ ಆಯ್ದುಕೊಂಡ ಪ್ರತಿಯೊಂದು ವೃತ್ತಿಯಲ್ಲೂ ಸಹಿತ ಶ್ರೇಷ್ಠತೆಯನ್ನು ಮತ್ತು ಉತ್ತಮಿಕೆಯನ್ನು ಮೆರೆದೋರು ಅವರು ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿದ್ದವರು ಹೌದು ರಂಗಕರ್ಮಿನೂ ಹೌದು ಚಿತ್ರಕರ್ಮಿನೂ ಹೌದು ಸಾಹಿತ್ಯ ಕೃಷಿಕರೂ ಹೌದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾನವತಾವಾದಿಯೂ ಹೌದು ಸ್ನೇಹಿತರೆ ಕಾರ್ಯಕ್ರಮಕ್ಕವ್ರನ್ನ ಸ್ವಾಗತಿಸೋಣ ಅವರೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನೆಚ್ಚಿನ ಎಚ್ ಜಿ ರಾವ್ ಸರ್ ನಮಸ್ಕಾರ ನಮಸ್ಕಾರ ಸರ್ ವೆಂಕಮನವರು ನಿಮ್ಮ ತಾಯಿ ಹರಿಹರ ಗುಂಡೂರಾಯರು ನಿಮ್ಮ ತಂದೆ ಪೂಜೆ ತಂದೆಯವರು ನಿಮ್ಮ ತಂದೆಯವರು ಒಂಥರ ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಅಂತ ಹೇಳ್ತಾರೆ ಆ ಥರ ಪ್ರವೃತ್ತಿಯವರು ಅಂದರೆ ಬಾಲ್ಯದಲ್ಲಿ ಏನು ಮಾಡ್ತಾಯಿದ್ರಂತೆ ಈಜು ಕಲಸಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರಂತೆ ಮೃದುನಿ ಕುಸುಮಾದಪಿ ಅನ್ನೋ ರೀತಿಯಲ್ಲಿ ಫಸ್ಟು ಸ್ಮೂತಾಗಿ ಇದು ಮಾಡ್ತಿದ್ರಂತೆ ಆಮೇಲೆ ಏನಾದರೂ ಕಲಿಲ್ಲ ಅಂದರೆ ಈ ನೀರೊಳಗೆ ಎತ್ತಾಕ್ಬಿಟ್ಟು ಬದುಕಬೇಕು ಅಂತಿತ್ತಿದ್ದರೆ ತಪ್ಪಿಸ್ಕೊಂಡು ಬಾ ನೀನು ಅಂತಂದ್ಬಿಟ್ಟು ಆವಾಗ ವಜ್ರದಪಿ ಕಠೋರಾಣಿ ಆಗ್ತಿದ್ರಂತೆ ಅಂದರೆ ಎಲ್ಲೋ ಒಂದು ಕಡೆ ಬದುಕಿನಲ್ಲಿ ಮುಂದೆ ಬರಬಹುದಾದ ಸವಾಲುಗಳನ್ನು ಈಸಬೇಕು ಇದ್ದು ಜಯಿಸಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ನಿಮ್ಮ ತಂದೆಯವರು ಅನುಸರಿಸ್ತಿದ್ದ ಪಾಠನ ಅದು ಅದು ನಿಮ್ಮ ಭೀತಿನಲ್ಲಿ ಆಳವಾಗಿ ಬೇರೆಯವರ್ತ ಅಂತ ಇಲ್ಲ ನಮ್ಮ ತಂದೆಯವರಿಂದ ನಾನು ಜೀವನ ಧರ್ಮ ಅಂದರೆ ಏನು ಅಂತ ತಿಳ್ಕೊಂಡೆ ಬದುಕುವ ಮಾರ್ಗ ಏನು ಅಂತ ತಿಳ್ಕೊಂಡೆ ನೀವು ಆಗಲೇ ಸೂಚನೆ ಕೊಟ್ಟಂತೆ ನನಗೆ ಈಜು ಕಳಿಸುವ ಮುಂದೆ ನನ್ನನ್ನು ಹಾಗೇ ಎತ್ತಿ ಚಿತ್ರದುರ್ಗದ ಒಂದು ಹೊಂಡದಲ್ಲಿ ಎತ್ತಾಕ್ಬಿಟ್ರು ನನಗೆ ಈಜು ಬರ್ತಿರ್ಲಿಲ್ಲ ಮುಳುಗಬೇಕಾಗಿತ್ತು ದೂರ ನಿಂತ್ಕೊಂಡು ತಂದೆ ಹೆತ್ತ ತಂದೆ ನೋಡಪ್ಪ ಬದುಕು ಅಂತಿದ್ರೆ ನನಗೆ ಆಸೆ ಇದ್ದರೆ ಬಾ ಈಜಾಡ್ಕೊಂಡು ಹಿಂಗೆ ಕಾ ಹಿಂಗೆ ಹೊಡಿಬೇಕು ಬೇಡ ಆದರೆ ಮುಳುಗೋಕು ಆಗ ನಾನು ಪಟ್ಟ ಕಷ್ಟ ಯಾರಿಗೂ ಗೊತ್ತಿಲ್ಲ ಭಾಳ ಕಷ್ಟಪಟ್ಟು ನೀರು ಕುಡಿದು ಹೊಟ್ಟೆ ತುಂಬಿಕೊಂಡು ದಡ ಸೇರುವಷ್ಟೊತ್ತಿಗೆ ಅದು ಒಂದು ರೀತಿಯಲ್ಲಿ ಇನ್ನೊಂದು ಜನ್ಮ ಎತ್ತದಂಗೆ ಆಯಿತು ಇದಕ್ಕೆಲ್ಲ ಕಾರಣ ಇದೆ ಹಿನ್ನೆಲೆ ಏನಂದರೆ ನಮ್ಮಪ್ಪ ಚಿತ್ರದುರ್ಗದವರಲ್ಲ ಓಕೆ ಅವರು ಧಾರವಾಡದವರು ಓಕೆ ಅವರು ಹುಟ್ಟಿದ್ದು ರಾಣೆಬೆನ್ನೂರಲ್ಲಿ ಧಾರವಾಡದ ಹೈಸ್ಕೂಲಲ್ಲಿ ಓದಿ ಮುಂದೆ ಅವರ ಕಾಲೇಜು ವಿದ್ಯಾಭ್ಯಾಸ ನಡೆದದ್ದು ಪೂನಾದ ಫರ್ಗ್ಯೂಸನ್ ಕಾಲೇಜಲ್ಲಿ ಅಲ್ಲಿ ವಿದ್ಯಾರ್ಥಿಯಾಗಿ ಹೋದಾಗ ಅವರಿಗೆ ಸಂಪೂರ್ಣ ಅವರ ಮೇಲೆ ಪ್ರಭಾವ ಬೀರಿದ್ದು ಅಂದರೆ ನಮ್ಮ ತಿಲಕ್ ಸಾಹೇಬರು ಬಾಲಗಂಗಾಧರ ತಿಲಕರ ಅವರ ಭಾಷಣಗಳು ಅವರ ಜೀವನ ಕ್ರಮ ಅವರ ಸ್ವಾತಂತ್ರ್ಯದ ಹೋರಾಟ ಇದರಿಂದ ಅತ್ಯಂತ ಪ್ರಭಾವಿತರಾಗಿ ಅವರೂ ಕೂಡ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಿಟ್ಟರು ಅಲ್ಲಿ ಕಲ್ತುಕೊಂಡರು ಧೈರ್ಯ ಅಂದ್ರೇನು ಸಾಹಸ ಅಂದ್ರೇನು ನೀತಿ ಅಂದ್ರೇನು ನಿಯಮ ಅಂದ್ರೇನು ಎಲ್ಲ ತಿಳ್ಕೊಂಡ್ರು ಅದನ್ನು ಹಾಗೇ ತಮ್ಮ ಎಲ್ಲ ಮಕ್ಕಳಿಗಲ್ಲೂ ಅದು ಇರಬೇಕು ಆ ದೃಢತೆ ಆ ನಿಷ್ಠೆ ಆ ಸತ್ಯ ಆ ಸಜ್ಜನಿಕೆಯ ಕೋಪ ಸಾತ್ವಿಕ ಸಿಟ್ಟು ಅಂತೇಳೋದು ಅದನ್ನೆಲ್ಲವನ್ನು ಕಲಿಸ್ಕೊಟ್ಟವರು ನಮ್ಮ ತಂದೆಯವರು ನಮ್ಮ ತಂದೆಯವರು ಹಾಗೆ ಅದೇನು ಯಾರು ಈ ಜೋಡಿ ಹಾಕಿದ್ರು ಗೊತ್ತಿಲ್ಲ ನನಗೆ ನಮ್ಮಪ್ಪನ ಹೆಂಡತಿ ಅಂದರೆ ನನ್ನ ತಾಯಿ ವೆಂಕಮ್ಮನವರು ಆ ಇವರು ನಮ್ಮಪ್ಪ ತುಂಬ ಧಾರವಾಡದ ಕಡೆಯವರು ಹೊರಟು ಅವರು ಉಟ್ಕೋತಾ ಇದ್ದಿದ್ದು ಆ ದಪ್ಪನೆಯ ಖಾದಿ ವಸ್ತ್ರದಿಂದ ಆದಂತಹ ಪಂಚೆ ಸರಿ ಅದರಿಂದ ತಯಾರಾದ ಜುಬ್ಬ ಅವರೊಂದು ಕೋಲ್ ಇಟ್ಕೊಂಡಿದ್ರು ಆ ಕೋಲ್ಗೆ ಹಿಂದಗಡೆಗೆ ಬುತ್ತಿ ಕಟ್ಟದಂಗೆ ಏನಾದರೂ ಇದ್ದರೆ ಅದನ್ನು ಕಟ್ಕೊಂಡ್ಬಿಟ್ಟು ಆ ಕೋಲು ಹಿಂಗೆ ಹಿಡ್ಕೊಂಡು ಊರೂರು ತಿರುಗಕ್ಕೆ ಹೋಗೋರು ಸ್ವಾತಂತ್ರ್ಯಕ್ಕೋಸ್ಕರ ಅದಕ್ಕೆ ಪೂರ್ಣವಾಗಿ ಪೂರ್ಣವಾಗಿ ವಿರೋಧ ಹೇಳಲ್ಲ ನಾನು ಇದು ಬೇರೆಯ ತರಹ ನನ್ನ ತಾಯಿ ತುಂಬ ಸಾತ್ವಿಕ ಹೆಣ್ಣುಮಗಳು ಸಂಗೀತ ಸಾಹಿತ್ಯ ದೇವ್ರ ಪೂಜೆ ಭಜನೆ ರಂಗೋಲಿ ಇಂಥದ್ದೆಲ್ಲ ಬಹಳ ಆಮೇಲೆ ಸೊಗಸೋದ ಈ ರತ್ನಗಳನ್ನೆಲ್ಲ ಸೇರಿಸಿ ಹಾರ ಮಾಡೋರು ಅಂದರೆ ಆಕೆ ಒಂದು ತರಹ ಆ ಕೈ ಕೆಲಸದಲ್ಲಿ ತುಂಬ ನೈಪುಣ್ಯವನ್ನು ಪಡೆದಂಥವ್ರು ಒಂದು ಎರಡು ನಮ್ಮ ಮನೆಗೆ ಆಗ ತುಂಬ ಬ್ರಿಟಿಷರ ಕಾಟ ಇದ್ದದರಿಂದ ಭಾಷಣ ಮಾಡೋರು ಆಮೇಲೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲಸ ಮಾಡೋ ಯುವಕರು ಇವರೆಲ್ಲ ನಮ್ಮನೆಗೆ ಬಂದುಬಿಡೋರು ಅವ್ರನ್ನೆಲ್ಲ ಮಾಡಿ ಮೇಲೆ ವಾಸ್ತವಿಕ ಏರ್ಪಾಟ್ ಮಾಡ್ತಾಯಿದ್ರು ನಮ್ಮ ತಂದೆ ಅವರು ಬಂದರೆ ಹದಿನೈದು ಇಪ್ಪತ್ತು ಜನ ಒಟ್ಟಿಗೆ ಬರೋರು ಎಲ್ಲರಿಗೂ ನನ್ನ ತಾಯಿ ಯಾವುದೇ ಹೊತ್ತಿನಲ್ಲಾಗಿದೆ ಅವರಿಗೆ ಸೊಗಸಾದ ಊಟೋಪಚಾರಗಳನ್ನು ಮಾಡೋರು ಓಕೆ ಆ ಥರ ಮನ ಆಕೆಯು ತನ್ನದೇ ಆದ ರೀತಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾರೆ ಹಾಗೆ ನನ್ನ ತಾಯಿಯ ಆ ಆ ಗುಣ ನನ್ನ ತಂದೆಯ ಈ ಒಂದು ಗುಣ ಇವೆರಡೂ ಸೇರಿ ನಾವು ಹೀಗೆ ಸ್ವಲ್ಪ ಬದುಕಿನಲ್ಲಿ ಈ ಜೀವನದ ಅರ್ಥ ಏನು ಬದುಕುವ ಮಾರ್ಗ ಯಾವುದು ಎಷ್ಟು ನಿಷ್ಠಾವಂತರಾಗಿರಬೇಕು ಸತ್ಯವಂತರಾಗಿರಬೇಕು ಅನ್ನುವ ಅನೇಕ ವಿಷಯಗಳನ್ನು ಕೊನೆಗೆ ಇನ್ನೂ ಹೇಳಬೇಕು ಅಂದರೆ ನನಗೆ ರಂಗಭೂಮಿಯಲ್ಲಿ ಒಂದು ರೀತಿ ಆಸಕ್ತಿಯನ್ನು ಹುಟ್ಟಿಸಿದವರು ಕೂಡ ನಮ್ಮ ತಂದೆಯವರೇ ಸರ್ ನೀವು ಅದಾದ ತರುವಾಯದಲ್ಲಿ ಇಂಟರ್ ಪರೀಕ್ಷೆ ಕಟ್ತೀರಾ ಈ ನೀರಿನಲ್ಲಿ ಹೇಗೆ ಪಲ್ಟಿ ಹೊಡಿತಿದ್ರು ಆ ಥರ ಇಂಟರ್ ಪರೀಕ್ಷೆಯಲ್ಲೂ ಪಲ್ಟಿ ಹೊಡಿತೀರಾ ಲೆಕ್ಕದಲ್ಲಿ ಶೂನ್ಯ ಸಂಪಾದನೆ ಆಗುತ್ತೆ ಬಟ್ ಇಷ್ಟಾಗಿನೂ ಒಂದು ವಿಚಿತ್ರ ಅಂತಂದರೆ ಲೆಕ್ಕಾಚಾರನೇ ಮುಖ್ಯವಾಗಿರುವಂಥ ಬ್ಯಾಂಕ್ ಉದ್ಯೋಗನ ಒಪ್ಕೋತೀರ ಈ ರೂಪಾಂತರ ಹೇಗೆ ಸಾಧ್ಯ ಆಯಿತು ಸರ್ ನಾನು ನನ್ನ ಪುಸ್ತಕ ಸೋಮಣ್ಣನ ಸ್ಟಾಕ್ನಲ್ಲಿ ಈ ವಿಷಯ ಬರೆದಿದ್ದೇನೆ ಲೆಕ್ಕ ಅಂದರೆ ನನಗೆ ಇವತ್ತಿಗೂ ಭಯ ನನಗಿದೇನು ಮಾಡಿದರೂ ತಲೆಗೆ ಹತ್ತಲಿಲ್ಲ ಇಂಟರ್ಮಿಡಿಯೇಟಲ್ಲಿ ಫೇಲ್ ಆಗೋಗುತ್ತೆ ಮುಂದೇನೋ ಬಿ ಎ ಪಾಸ್ ಮಾಡಿದೆ ರ್ಯಾಂಕ್ ಬಂದೆ ಬಿ ಎ ಆನರ್ಸಲ್ಲಿ ರ್ಯಾಂಕ್ ಬಂದೆ ಎಮ್ ಎ ಮಾಡಿದೆ ಎಮ್ ಎಲ್ ರ್ಯಾಂಕ್ ಬಂದೆ ಹೆಂಗೋ ಆಗಿ ಕೊನೆಗೆ ಬ್ಯಾಂಕ್ ಸೇರಿಕೊಂಡೆ ನನಗೆ ಯಾರು ಈ ಪ್ರಶ್ನೆ ಕೇಳಿದ್ರು ನಾನು ಹೇಳುವ ಉತ್ತರ ಇಷ್ಟೇ ನನಗೆ ಲೆಕ್ಕ ಗೊತ್ತಿಲ್ಲ ಲೆಕ್ಕಾಚಾರ ಗೊತ್ತು ಓಕೆ ಆಚಾರ ಇದೆ ಅದ್ರೊಳಗೆ ಲೆಕ್ಕಕ್ಕೊಂದು ಆಚಾರ ಇದೆ ಆ ಆಚಾರವನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಕೂಡಕ್ಕೆ ಕಲಿಯೋಕ್ಕೆ ಬರಲ್ಲ ನನಗೆ ಅದು ಒಂದು ಯಾರ ಕೃಪೆಯೋ ಏನೋ ಗೊತ್ತಿಲ್ಲ ನಾನು ನೇರವಾಗಿ ಅಧಿಕಾರಿಯಾಗಿ ಸೇರಿಕೊಂಡೆ ಕೆನರಾ ಬ್ಯಾಂಕ್ನಲ್ಲಿ ಅದರಿಂದ ಗುಣಕಾರ ಮಾಡೋದು ಬಾಕಾಕಾರ ಮಾಡೋ ಕೆಲಸ ನನಗಿರಲಿಲ್ಲ ಅದನ್ನು ಮಾಡೋಕ್ಕೆ ಇನ್ನೂ ಹತ್ತಾರು ಜನ ಇದ್ದರು ಆದರೆ ಅವ್ರಿಗೆ ಮಾರ್ಗದರ್ಶನ ಮಾಡಿ ಇದು ಇಷ್ಟು ಹೊತ್ತಿನಲ್ಲಿ ಈ ಕೆಲಸ ಆಗಬೇಕು ಅಂತ ಹೇಳಿ ಒಂದು ರೀತಿಯಾದ ಲೀಡರ್ಶಿಪ್ ಅಂತೀವಲ್ಲ ನಾಯಕತ್ವ ಅದನ್ನು ಕಾಪಾಡಿಕೊಂಡು ಒಳ್ಳೆ ಹೆಸರು ಮಾಡ್ತೀವಿ ಸರ್ ಮೈಸೂರು ಮಹಾರಾಜ ಕಾಲೇಜಲ್ಲಿ ಏನು ನೀವು ಬಿ ಎ ಆನ್ ಆರ್ ಸೇರ್ಕೋತೀರಾ ಅದು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಕಾಲಘಟ್ಟ ಎರಡು ಥರದಲ್ಲಿ ಹುಡುಗಾಟಿಕೆ ದೃಷ್ಟಿಯಿಂದ ಓದಿನ ದೃಷ್ಟಿಯಿಂದ ಯಾಕೆ ಅಂತಂದರೆ ಆ ಆ ಕಾಲಘಟ್ಟದಲ್ಲಿ ನೀವು ನಿಜಾರ್ಥದಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟೇ ಆಗಿದ್ರಿ ಅಂದರೆ ತರಗತಿಯಿಂದ ಹೊರಗೆ ನಿಂತ್ಕೊಂಡು ಅಲ್ಲೇ ಕಾಲ ಕಳೆದಿದ್ದು ನಾಟಕಗಳ ತ ರಂಗ ತಾಲೀಮಲ್ಲೇ ಜಾಸ್ತಿ ತೊಡಗಿಸ್ಕೊತಾ ಇದ್ರಿ ಆ ಘಟ್ಟದಲ್ಲಿ ನಿಮ್ಮ ಇದರಲ್ಲಿ ಕೆಲವರು ಮುಂದೆ ಸಂಸ್ಕೃತ ಪ್ರೊಫೆಸರ್ ಆದರೆ ಎನ್ ಆರ್ ಸುಬ್ಬಣ್ಣ ಅಂತಂದ್ಬಿಟ್ಟು ಕಾಳಿದಾಸ ಸೈಟೇಶನ್ಸ್ ಅಂತ ಒಂದು ಅದ್ಭುತವಾದ ಪುಸ್ತಕ ಬರೆದ್ರು ಆಮೇಲೆ ನಮ್ಮ ಲೋಕ ಮೆಚ್ಚುವಂಥ ಸಂಗೀತ ನಿರ್ದೇಶಕ ಗಾಯಕ ಮೈಸೂರು ಸ್ವಾಮಿ ಅವರು ಮೈಸೂರು ಸ್ವಾಮಿ ನನ್ನ ಇದಲ್ಲ ಅಂದರೆ ಆ ಘಟ್ಟದಲ್ಲಿ ನಿಮ್ಮ ಬಹಳ ಸ್ನೇಹಿತನಾಗಿದ್ದ ಅವನ ರೂಮ್ನಲ್ಲೇ ಇದ್ದೇನು ಹೌದು ಏಳು ವರ್ಷಗಳ ಕಾಲ ಅವನ ರೂಮ್ನಲ್ಲಿದ್ದೆ ಓಕೆ ಸರ್ ಆ ಇದರಲ್ಲಿ ಇದ್ದಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದಲ್ಲಿ ನೀವು ನಿಮ್ಮ ಇದನ್ನು ಜೀವನನ ಸಾಗಿಸ್ಬೇಕಾಗಿ ಬರುತ್ತೆ ಅದರಲ್ಲೊಂದು ಒಂದು ಸ್ವಾರಸ್ಯಕರವಾದ ಒಂದು ಘಟನೆ ಕೇಳ್ಪಟ್ಟಿದ್ದೀವಿ ಅದೊಂದು ಸ್ವಲ್ಪ ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ಆಸೆ ಅದು ನಾನು ಒಂದು ಸಂಕೇತಿ ಹಾಸ್ಟೆಲ್ ಅಂತ ಇದೆ ಮೈಸೂರಲ್ಲಿ ಓಕೆ ಅಲ್ಲಿ ನಾನು ಸೇರ್ ಸೇರಿಕೊಂಡಿದ್ದೆ ಹದಿನಾಲ್ಕು ರೂಪಾಯಿ ಅಷ್ಟೇ ಅದಕ್ಕೆ ತಿಂಗಳಿಗೆ ಎರಡು ಹತ್ತು ಊಟ ಸಂಕೇತಿ ಊಟ ಅಂದರೆ ಬಹಳ ಪ್ರಸಿದ್ಧವಾದದ್ದು ಕಟ್ಟೆ ತುಂಬ ಇಷ್ಟ ಅನ್ನ ಎರಡೆರಡು ಸಾರಿ ಮೂರು ಮೂರು ಸಾರಿ ತಿಂತಾಯಿದ್ದೆ ಚೆನ್ನಾಗೆ ಚೆನ್ನಾಗಿ ತಿಂತಾ ಇದ್ದೆ ಇಲ್ಲ ನಾನು ಬಟ್ ಈ ಬೆಳಗ್ಗೆ ತಕ್ಷಣ ಐದು ಗಂಟೆ ಐದೂವರಲ್ಲಿ ತಣ್ಣೀರು ಸ್ನಾನ ಮಾಡಬೇಕು ಅದು ನನಗೆ ಅಭ್ಯಾಸವಿಲ್ಲ ಓಕೆ ಅದಾದ ಮೇಲೆ ಹೊರಗಡೆ ಒಬ್ಬೊಬ್ಬರು ಕಂಬದ ಪಕ್ಕದಲ್ಲಿ ಕೂತು ಸಾಲಾಗಿ ಸಂಧ್ಯಾ ವಂದನೆ ಮಾಡಬೇಕು ನನಗೆ ಬರಲ್ಲ ಯಾಕೆಂದ್ರೆ ನನಗೆ ಅಷ್ಟು ದಿನ ಅಲ್ಲಿ ಚಿತ್ರದುರ್ಗದಲ್ಲಿದ್ದು ಕಲ್ತ್ಕೊಂಡು ಬರಲಿಲ್ಲ ಓಕೆ ವಯಸ್ಸು ನನಗಾಗಲೇ ಇಪ್ಪತ್ತ ಎರಡು ಆಗಿತ್ತು ವಾತ್ಸಾಹನ ಸೂತ್ರಗಳನ್ನು ಕಲಿಯುವಂತಹ ವಯಸ್ಸಿನಲ್ಲಿ ಸಂಧ್ಯಾನ್ನೆಲ್ಲ ಕಲಿಯಿದರೆ ಹೇಗಾಗಿತ್ತು ಬಾರಿ ಕಷ್ಟಪಟ್ಟೆ ಆದರೆ ಅಲ್ಲಿ ಬಹಳ ತುಂಬ ಶಿಸ್ತು ಮಾಡಿದರೆ ಮಾತ್ರ ನೆಕ್ಸ್ಟು ಅಲ್ಲಿ ತಿಂಡಿ ಕೊಡ್ತಾ ಇರಲಿಲ್ಲ ಬರೀ ಊಟ ಮಾತ್ರ ಹಾಕೋರು ಯಾರು ಸಂಧ್ಯಾವನ್ನು ಮಾಡಲ್ಲ ಅವ್ರಿಗೆ ಅವತ್ತು ಊಟ ಇಲ್ಲ ನಾವು ಹೋಗಿರೋದೇ ಊಟಕ್ಕಲ್ಲಿ ಅದು ಏನೋ ಒಂದಿಷ್ಟು ಓದೋಕ್ಕೆ ಓಕೆ ಬೆಳಗ್ಗೆ ಕೂತ್ಕೊಂಡು ನೋಡಿಕೊಂಡೆ ಯಾರ್ಯಾರು ಏನು ಮಾಡ್ತಾರೆ ಅಂತ ಯಾವಾಗ ಯಾವಾಗ ಹಿಂಗೆ ತೊಗೋಬೇಕು ಆಪೋಷಣೆ ಯಾವಾಗ ಯಾವಾಗ ಹೀಗೆ ಅನ್ನಬೇಕು ಇದನ್ನೆಲ್ಲ ಕಲ್ತ್ಕೊಂಡು ಯಾವುದೋ ಏನು ಬರುತ್ತೋ ನಾಟಕದ ಮಾತು ಬಾಯಲ್ಲಿ ಹೇಳ್ಕೊತಾ ಇದ್ದೆ ತುಟಿ ಅಲ್ಲಾಡ್ತಾ ಇದ್ದ ಇದರಿಂದ ನೋಡೋದು ಕೆಳ ನೋಡೋದು ಎಲ್ಲ ಮಾಡ್ತಾಯಿದ್ದೆ ಅಲ್ಲಿ ಕೆಲವರು ಹಿರಿಯ ಇದ್ರು ಅವ್ರಿಗೆ ಆಶ್ಚರ್ಯ ಆಗೋಯ್ತು ಎಷ್ಟು ಚೆನ್ನಾಗಿ ಸಂದೇಹ ಬಂದಾಗ ಮಾಡ್ತಾನಿದ್ರು ಸೊ ಅವ್ರದ್ದು ರಿಪೋರ್ಟ್ ಹೋಯಿತು ಹುಲಿರಾಯರು ಅಂತಿದ್ದರು ಡೈರೆಕ್ಟ್ರು ಅವ್ರಿಗೆ ಹೇಳಿದರು ತುಂಬ ಸಾತ್ವಿಕ ಸಜ್ಜನ ಆತ ತುಂಬ ಚೆನ್ನಾಗಿ ಸಂಧ್ಯಾವನ್ನು ಮಾಡ್ತಾರೆ ನಾನು ಸಾತ್ವಿಕೂ ಅಲ್ಲ ಸಜ್ಜನೂ ಅಲ್ಲ ಹಾಗಾಗಿ ನನಗೆ ಅಲ್ಲಿ ಆ ವಿದ್ಯಾರ್ಥಿ ನಿಲಯದಿಂದ ಡಿಸ್ಮಿಸ್ ಆಗಿಬಿಟ್ಟೆ ಅಯ್ಯೋ ಡಿಸ್ಮಿಸ್ ಆಗೋದಕ್ಕೆ ಕಾರಣ ಅಂದರೆ ಅವರು ಆರು ಗಂಟೆಗೆ ಒಂದು ತಣೀರ ಸ್ನಾನ ಮಾಡಿ ಸಾಯಂಕಾಲ ಸಂಧ್ಯಾನ ಮಾಡ ನಾನು ಆನರ್ಸ್ ಮತ್ತು ಎಮ್ ಎ ವಿದ್ಯಾರ್ಥಿಯಾಗಿ ಸಾಯಂಕಾಲ ಐದುವರೆಗೆ ಬಂದು ಸ್ನಾನ ಮಾಡ್ಕೊಂಡು ಸಂಧ್ಯಾವನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ನಾನು ಅಲ್ಲಿದ್ದಂಥ ಅತ್ಯದ್ಭುತವಾದ ಪುಸ್ತಕಾಲಯ ಲೈಬ್ರರಿ ಅಲ್ಲಿ ಕೂತ್ಕೊಂಡು ಒಂದು ಇಡೀ ಪುಸ್ತಕವನ್ನು ನಾಲ್ಕು ಗಂಟೆ ಕೂತ್ಕೊಂಡ್ರೆ ಏಳು ಎಂಟು ಗಂಟೆದಾಗ ಓದ್ತಾ ಇದ್ದೆ ಆಮೇಲೆ ಬರ್ತಾಯಿದ್ದೆ ಅವರು ಒಂದು ದಿವಸ ಎಂಟು ಗಂಟೆ ಬರ್ತೀಯ ಹೀಗೆಲ್ಲ ಬರೋ ಹಾಗಿಲ್ಲ ದಯವಿಟ್ಟು ನಾಳೆ ನೀನು ಜಾಗ ಬಿಡಬೇಕು ಅಂದರು ಆಯ್ತು ಸ್ವಾಮಿ ನಾನು ಬಿಟ್ಟು ಬಿಡ್ತೇನೆ ಹೆಕ್ತೇನೆ ಅಂತ ಅವರೇ ಕೇಳಿದರು ನನಗೆ ಗೊತ್ತಿದ್ದಲ್ವ ನಿಮಗೆ ಹೇಳೋಕ್ಕೆ ನಾನು ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ ಎಲ್ಲ ಬೀದಿ ಒಳಗೆ ಎಲ್ಲರೂ ಇರ್ತೇನೆ ಅಂತ ಹೇಳಿದೆ ಆ ಧೈರ್ಯ ಇತ್ತು ನನಗೆ ಎಲ್ಲೋದರೂ ಜಯಿಸುವಂತಹ ಧೈರ್ಯ ಇತ್ತು ನನಗೆ ನಾನು ಬೀದಿ ಒಳಗೆ ಚಾಪೆ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅಷ್ಟೆ ಅಂತ ಹೇಳಿದೆ ಅವ್ರಿಗೂ ಪಾಪ ಮನಸ್ಸನ್ನು ಆದ್ರೂ ಏನು ಮಾಡೋಕ್ಕಾಗಲ್ಲಪ್ಪ ಇದು ಶಿಸ್ತಿನ ದೃಷ್ಟಿಯಿಂದ ನಿಮ್ಮನ್ನು ತೆಗೀಬೇಕಾಗಿದೆ ಅಂದರು ಸಂತೋಷ ಸ್ವಾಮಿ ನಮಸ್ಕಾರ ಮಾಡಿ ನಾ ಬೇರೆ ಯಾರ ಹತ್ರ ಹೋದೆ ಯಾರೋ ನನಗೆ ಈ ಮಧ್ಯೆ ಒಂದು ಏನು ಹೇಳಬೇಕು ಅಂದರೆ ಎಲ್ಲಿ ಹೋದೆ ಅಂತ ನನಗೆ ನಮ್ಮ ಸೋದರ ಮಾವ ತಾಯಿಯ ತಮ್ಮ ನನಗೆ ಎರಡು ವರ್ಷಗಳ ಕಾಲ ಗಡಿಯಾರ ರಿಪೇರಿ ನನಗೆ ನನಗೀಗಲೂ ಗಡಿಯಾರ ರಿಪೇರಿ ಬರುತ್ತೆ ಹತಾರೆಗಳಿಲ್ಲ ಅಷ್ಟೇ ಇಲ್ಲದ ನಾನೇ ರಿಪೇರಿ ಮಾಡ್ತೀನಿ ನಮ್ಮ ಅಂಗಡಿನೂ ಇತ್ತು ಅಲ್ಲಿ ಟ್ರೇಡಿಂಗ್ ಅಸೋಸಿಯೇಷನ್ ಅಂತ ಅಲ್ಲಿ ಕೂತ್ಕೊಂಡು ಗಡಿಯಾದ ರಿಪೇರಿ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಆ ಗಡಿಯಾದ ರಿಪೇರಿ ನನಗೆ ಚೆನ್ನಾಗಿ ಗೊತ್ತಿದ್ದರಿಂದ ನಾನು ಆನರ್ಸ್ ಕೊನೆಯ ವಿದ್ಯಾರ್ಥಿಯಾಗಿ ಅಲ್ಲೊಬ್ರು ಮನೆಗೆ ಹೋದೆ ಅಲ್ಲಿ ಮುಂದೆಡೆಗೆ ಅವ್ರ ಹತ್ರ ಒಂದು ಅಂಗಡಿ ರಿಪೇರಿ ಮಾಡೋ ಅಂಗಡಿ ಇತ್ತು ಯಾವ್ದ್ರದ್ದು ಗಡಿಯಾರಗಳದ್ದು ಆ ಹೋಗಿ ಆ ಮಾರೀಕರನ್ನು ಕಂಡೆ ಒಂದು ರೂಮ್ ಕೊಡಿ ನಾನು ಬಡ ವಿದ್ಯಾರ್ಥಿ ಹಿಂಗೆ ಆಗಿದೆ ಹೇ ಆಗಲ್ಲ ಅದು ಆರು ರೂಪಾಯಿ ಆಗುತ್ತೆ ಅದೆಲ್ಲ ಆಗಲ್ಲ ಅಂತ ಅಲ್ಲ ನಾನು ನಿಮ್ಮಲ್ಲೇ ದುಡಿತೇನೆ ಏನು ದುಡಿತಿದ್ದು ಏನು ಅಂದರು ನಾನು ರಿಪೇರಿ ಮಾಡೋಕ್ಕೆ ಬರುತ್ತೆ ಇಲ್ಲ ಇದನ್ನು ಬಿಚ್ಚು ನೋಡೋಣ ಅಂದರು ಒಂದು ನಿಮಿಷದಲ್ಲಿ ವಾ ವಾಚ್ ಬಿಚ್ಚಿದೆ ಓಕೆ ಆಮೇಲೆ ಮೈನ್ ಸ್ಪ್ರಿಂಗ್ ಅಂತ ಇರುತ್ತೆ ಭಾಳ ಸೂಕ್ಷ್ಮ ಅದು ಅದನ್ನು ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡು ಅಂದರು ಮಾಡಿದೆ ಇದು ಮಾಡಿದೆ ಕೊಟ್ಟೆ ಅಲ್ಲಿ ದಿವಸ ಒಂದು ಗಂಟೆ ಕೆಲಸ ಮಾಡ್ತಿದ್ದೆ ಮೇಲೆಡೆ ನಂಗೆ ಒಂದು ರೂಮ್ ಕೊಟ್ಟಿದ್ದರು ಆ ರೂಮ್ನಲ್ಲಿ ವಶ ಮಾಡಿಕೊಂಡು ಹತ್ತಿರದಲ್ಲೇ ಮಹಾರಾಜ ಕಾಲೇಜ್ ಇತ್ತು ಅಲ್ಲಿ ಲೈಬ್ರರಿ ಇಲ್ಲಿ ಓದೋದು ಇಲ್ಲಿ ಕೈಗಾರಿಕೆ ಕೈ ಕೈಯಿನ ಕೆಲಸ ಮಾಡಿಕೊಂಡು ಹಾಗೂ ನನಗೆ ತುಂಬ ಕಡಿಮೆ ದುಡ್ಡು ಬರ್ತಾಯಿತ್ತು ಮನೆಯಿಂದ ನಂದು ಸ್ವಲ್ಪ ವ್ಯವಹಾರ ಜಾಸ್ತಿ ಫ್ರೆಂಡ್ಸ್ ಜಾಸ್ತಿ ಈ ಸ್ನೇಹಿತನೆಲ್ಲ ಕರ್ಕೊಂಡು ಹೋಟ್ಲಿಗೆ ಹೋದರೆ ಒಂದು ಐದು ಮಸಾಲೆ ಐದು ಕಾಫಿ ಐದು ಸಿಗರೇಟು ಇದೆಲ್ಲ ಈ ಖರ್ಚುಗಳಿಂದಾಗಿ ನನಗೆ ಬರೋದು ಸಾಕಾಗ್ತಿಲ್ಲ ಆದರೆ ಇವರೊಂದಿಷ್ಟು ದುಡ್ಡು ಕೊಡೋರು ಮೇಲುಗಡೆ ರೂಮು ಫ್ರೀಯಾಗಿ ಕೊಟ್ಟಿದ್ದರು ಆದ್ದರಿಂದ ಹೇಗವೂ ನಿಭಾಯಿಸ್ತೇನೆ ನನಗೆ ಆಯಿಂದಾಗ್ಗೆ ದೋಸೆ ಕೊಡಿಸೋದು ಇಡ್ಲಿ ಸಾಂಬಾರು ಕೊಡಿಸೋದು ಮಾಡ್ತಾ ಇದ್ದದ್ದು ಆ ಮೇಲುಗಡೆ ನಾನಿದ್ದ ರೂಮು ಪಕ್ಕದಲ್ಲಿ ಪಿ ಲಂಕೇಶ್ ಇದ್ದರು ಆ ಲಂಕೇಶ್ ನನಗೆ ಅಲ್ಲೇ ಪರಿಚಯ ಇತ್ತು ಅವರು ಎಮ್ ಎ ಓದಕ್ಕೆ ಬಂದಿದ್ದರು ಅವರು ಬಾರಯ್ಯ ನನಗೆ ಕಾಫಿ ಕೊಡಿಸ್ತೇನೆ ಕೊಡಿಸು ಮಾರಾಯ ನೀ ಕೊಡಿಸ್ತೀನಿ ಅಂದರೆ ಬೇಡ ಅಂತ ನಾನು ನಾನು ಅವರು ತುಂಬ ಸ್ನೇಹಿತರಾಗೋ ಇದ್ವಿ ಕೊನೆಕ ಅದು ಒಂದು ಬೇರೆ ಕಾಥೆಯೇ ಇದೆ ನನ್ನ ಜೊತೆಯಲ್ಲಿ ಇದ್ದ ಓದುಗಾರಿದಾರಲ್ಲ ಅವರೆಲ್ಲರೂ ಇವತ್ತು ಪ್ರಸಿದ್ಧರಾಗಿದ್ದಾರೆ ಅರ ಮಿತ್ರ ಅವರು ಎಂ ಎಚ್ ಕೃಷ್ಣಯ್ಯ ಅವರು ಓಕೆ ಲಕ್ಷ್ಮೀನಾರಾಯಣ ಭಟ್ಟ ಇವರೆಲ್ಲ ನನ್ನ ಸ ಇದು ಸಹಪಾಠಿಗಳು ಅವರು ಕನ್ನಡ ಎ ಮಾಡಿರೋದು ನಾನು ಸಮಾಜಶಾಸ್ತ್ರಜ್ಞ ಓಕೆ ಆದರೆ ಒಂದು ಕಡೆ ನಾವೆಲ್ಲರೂ ಕನ್ನಡ ಕನ್ನಡಕ್ಕೋಸ್ಕರ ಸೇರಲೇಬೇಕು ಆಮೇಲೆ ಎಂತೆಂಥ ಗುರುಗಳು ನಮಗೆ ಓಕೆ ನಮ್ಮ ಗುರುಗಳು ಅಂದರೆ ಯಾರು ತೀನಮ್ ಶ್ರೀಕಂಠಯ್ಯ ಒಂದು ಕಡೆ ಡಿ ಎಲ್ ನರಸಿಂಹಾಚಾರ್ಯ ಓಕೆ ಇನ್ನೊಂದು ಕಡೆ ಪರಮೇಶ್ವರ ಭಟ್ಟರು ಇನ್ನೊಂದು ಕಡೆ ಪಾಂಡಿತ್ಯ ಅಂದರೆ ಓಕೆ ಎಷ್ಟು ಹರಿದು ಬರ್ತಾ ಇತ್ತು ಅವರ ಪಾದದ ಕೂತು ಎಷ್ಟು ನಾನು ಏನೇ ಚೇಷ್ಟೆ ಮಾಡ್ತಾ ಇದ್ದಿದ್ದರು ನಿಜವಾದರೂ ಶ್ರೀಕಂಠ ಇರೋದು ಡಿ ಎಲ್ ನರಸಿಂಹಾಚಾರ್ಯರೋದು ಅವರು ಯಾವ ಯಾವ ತರಗತಿಗಳನ್ನು ತಪ್ಪಿಸ್ಕೋತಾ ಇರಲಿಲ್ಲ ಅಷ್ಟೇ ಅಲ್ಲ ಈ ಕನ್ನಡದ ನೇರ ವಿದ್ಯಾರ್ಥಿಗಳಿಂತ ಹೆಚ್ಚಾಗಿ ನಾನೇ ಕ್ಲಿಷ್ಟವಾದ ಸಮಸ್ಯೆಗಳನ್ನು ಎತ್ತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಅದಕ್ಕೆ ನಾನು ಭಾಳ ಫೇವ್ರೆಟ್ ಆಗಿಬಿಟ್ಟೆ ಅವರಿಗೆ ಡಿ ಎಲ್ ಅನ್ಗೋಷ್ಠ ಅವ್ರು ಮನೆಗೆ ಹೋಗ್ತಾ ಇದ್ದೆ ಅವರು ಬಡ ಬ್ರಾಹ್ಮಣ ಬನ್ನಿ ಅಂತ ಊಟ ಹಾಕೋರು ಆ ಇವ್ರ ಮನೆಗೆ ಹೋಗ್ತಾ ಇತ್ತೀನಿ ಅಲ್ಲೇನ ಅವ್ರದ್ದೇ ಕಷ್ಟವಿತ್ತು ಇಲ್ಲಿ ಬಾಕಿ ಕಡೆ ಪರಮೇಶ್ವರ್ ಭಟ್ರ ಮೇಲೆ ಊಟ ತಸು ಶ್ಯಾಮರ ಕನ್ನಡ ಪ್ರೊಫೆಸರು ಅವ್ರ ಮೇಲೆ ವಾರಾಂತ ಆಮೇಲೆ ಚೂಡಾಯಿಸ್ರು ನನಗೆ ಏ ನೀನು ವಾರಾನ್ನ ಏನೋ ಅಂತ ನಾನಲಯ ವಾರಾನ್ನ ನೀವೆಲ್ಲ ವಾರಾನ್ನ ನಾನು ನಿತ್ಯ ಭಿಕ್ಷಾನ್ನ ಭಿಕ್ಷೆಗಳ ಬಹಳ ಕಷ್ಟಪಡ್ತೀನಿ ಆದರೂ ಆನರ್ಸು ಮತ್ತು ಎಮ್ ಎದೊಳಗೆ ಅತ್ಯುತ್ತಮ ಶ್ರೇಣಿಯಲ್ಲಿ ಫಸ್ಟ್ ರ್ಯಾಂಕ್ ಫಸ್ಟ್ ಕ್ಲಾಸ್ ಗೋಲ್ಡ್ ಮೆಡಲಿಸ್ಟ್ ಹಾಗೆ ಪಾಸಾದೆ ಅದ್ರ ಮುಂದೆ ಒಂದು ಒಂದೂವರೆ ವರ್ಷ ನನಗೆ ಕೆಲಸ ಇಲ್ಲದೆ ನಿರುದ್ಯೋಗಿ ಆಗಿ ಪಾಡ್ಪಟ್ಟೆ ಆವಾಗ ಈ ನಮ್ಮ ಮೈಸೂರು ಅನಂತಸ್ವಾಮಿ ಇದ್ದಾರಲ್ಲ ಅವ್ರಿಂದ ನಾನು ಅವರು ಇನ್ನೊಬ್ರು ಗುಣಸಿಂಗ್ ಅಂತಿದ್ರು ಅವರು ತೀರು ಹೋಗಿದ್ದಾರೆ ತುಂಬ ಅತ್ಯದ್ಭುತವಾದ ಕೊಳರುಗೂಟಿಸ್ಟ್ ಫ್ಲೂಟಿಸ್ಟ್ ನಾವು ಮೂರು ಜನ ಮಟ್ಟಿಗೆ ಇದಕ್ಕೆ ನಾನೊಂದು ಒಂದು ಸಂಘ ಮಾಡಿದೆ ಎಮ್ 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 ಅಂತ ಮೈಸೂರು ಮೆಲೋಡಿ ಮೇಕರ್ಸ್ ಮಾಡಿ ತನ್ಮೂಲಕ ನಾಟಕ ಹಾಡುಗಳು ಆಮೇಲೆ ನೃತ್ಯ ಇದನ್ನು ಮಾಡಿಸ್ತಾ ಇದ್ದೆ ನೂರು ನೂರೈವತ್ತು ರೂಪಾಯಿ ಕೊಡೋರು ಒಂದೊಂದು ಪ್ರೋಗ್ರಾಮ್ ತ್ರೀ ಅವರ್ ಪ್ರೋಗ್ರಾಮ್ಗೆ ಅದು ವಿಪರೀತ ದುಡ್ಡು ನಮಗಾಗ ಆನಂದ ಸ್ವಾಮಿ ಕನ್ನಡ ಗೀತೆಗಳು ರಫೂಲ್ ಅಂತ ಒಬ್ಬಿದ್ದ ರಫಿ ಅಂತ ಅವನು ಹಿಂದಿ ಮೊಹಮ್ಮದ್ ಮೊಹಮ್ಮದ್ರೆಲ್ಲ ಹಾಡೋನು ರಂಗನಾಥ ಅಂತ ಒಬ್ಬಿದ್ದ ಅವನು ತಮಿಳ್ ಹಾಡು ಹೇಳೋನು ಅಲ್ಲಿ ಲಿವರ್ ಹೌಸ್ ಅಂತ ಒಂದು ಇದ್ದ ಡಾಕ್ಟ್ರ್ ಅವ್ರ ಮಗಳು ಸೊಗಸಾದ ನೃತ್ಯಗಾಗ್ತದೆ ಚೆನ್ನಾಗಿ ಡ್ಯಾನ್ಸ್ ಮಾಡೋಳು ಇದನ್ನೆಲ್ಲ ಸೇರಿಸಿ ಒಂದು ಕನ್ಸಾಲಿಡೇಟೆಡ್ ಪ್ರೋಗ್ರಾಮ್ ಇದ್ದೆ ನೂರೈವತ್ತು ರೂಪಾಯಿ ಬರೋದು ಒಂದು ಹತ್ತು ಹನ್ನೆರಡು ದಿವಸ ಊಟಕ್ಕೆ ನಮ್ಮ ಮೂರು ಜನಕ್ಕೂ ತೊಂದರೆ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಲ್ಲೇ ಪಕ್ಕದಲ್ಲಿದ್ದ ನಾರಾಯಣ ಬಲ್ಲಾಳ್ ಬಲ್ಲಾಳ್ ಹೋಟೆಲ್ ಇವತ್ತಿಗೂ ಬಲ್ಲಾಳ್ ಸರ್ಕಾರ ಅಂತ ಮೈಸೂರಲ್ಲಿ ಅಲ್ಲಿ ನಮಗೆ ಭಾಳ ಸುಲಭವಾಗಿ ಸಾಲ ಸಿಗೋದು ನನ್ನ ಸಾಲದ ಪಟ್ಟಿ ಒಂದು ಮಳೆ ಇತ್ತು ಅದು ಆಮೇಲೆ ಕೆಲಸಕ್ಕೆ ಸೇರಿ ಮೇಲೆ ತಿಳಿಸ್ಕೊಳಕ್ಕೆ ಸರ್ ಈಗ ಈ ಹಿಂದೆ ಮಾತಾಡೋಕ್ಕೆ ಹೇಳಿದ್ರೆ ನಿಮ್ಮದು ಫ್ರೆಂಡ್ಸ್ ಸರ್ಕಲ್ ಬಗ್ಗೆ ಐದೈದು ಮಸಾಲೆ ದೋಸೆ ಇದೆಲ್ಲ ತರಿಸ್ತಾ ಇದ್ರಿ ಅಂತ ಈ ಇದು ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆ ಕೇ ಕೇಳ್ತಾ ಇದ್ದೀನಿ ಪರಿಚಿತ್ರ ಮನೇಲಿ ಊಟ ತಿಂಡಿ ಕಾಫಿ ಸಿಗೋದೇ ಕಷ್ಟ ದಿವಸಗಳು ದಿವಸಗಳಿದು ಬಟ್ ನೀವು ಆಗಿನ ಕಾಲಕ್ಕೆ ಆ ಶಿವರಾಂಪೇಟೆ ಇದರಲ್ಲಿ ಫ್ರೆಂಡ್ಸ್ ಹತ್ರ ಬೆಟ್ ಕಟ್ಬಿಟ್ಟು ಪರಿಚಯ ಇಲ್ದ ಒಬ್ಬ ಮದುವೆ ಫಂಕ್ಷನ್ಗೆ ಹೋಗ್ಬಿಟ್ಟು ರಸಕಾವಳ ಊಟ ಹೊ ಹೋಗ್ತಾ ಹೊಟ್ಟೆ ಹಸು ಆಗಿದೆ ಹನ್ನೆರಡುವರೆ ಒಂದು ಗಂಟೆ ನನ್ನ ಜೊತೆಯಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಮಗ ಗೊರೂರು ಸೀತಾರಾಮ್ ಅಂತ ಅವ್ನು ನನ್ನ ಮಿತ್ರ ಅವನು ಇಲ್ಲ ತಿರು ಹೋದ ಅವನೊಬ್ಬ ಈ ಮಿತ್ರ ಇರ್ತಿದ್ದ ಆಮೇಲೆ ಇನ್ನು ಕೆಲವರು ನಾನು ಒಂದು ಎರಡು ಮೂರು ಜನ ನನ್ನ ಕಾಲೇಜಿನ ಸ್ನೇಹಿತರು ಇರ್ತಿದ್ರು ಅಲ್ಲಿ ಹೋಗ್ತಾ ಇದ್ರು ಅವಾಗ ಶಿವರಾಮ್ ಒಂದು ಥಿಯೇಟರ್ ಇದೆ ಅದ್ರ ಒಂದು ದೊಡ್ಡ ಛತ್ರ ಇದೆ ಅಲ್ಲಿ ವಾಲ್ಗಾಲಕ್ಕೆ ಇತ್ತು ಅಲ್ಲಿ ಕಲ್ಯಾಣ ನಡೀತಾ ಇತ್ತು ಯಾರ್ದೋ ಮದುವೆ ಅದು ಯಾರ ಮದುವೆ ಯಾವ ಜಾತಿದು ಅವೆಲ್ಲ ನಾನು ನೋಡಲಿಲ್ಲ ನನಗೆ ಮೊದ್ಲಿಂದಲೂ ಅದು ಇಲ್ಲ ನನಗೆ ಜಾತಿ ಮತ ಯಾವುದು ಇಟ್ಕೊಂಡಿಲ್ಲ ಆಮೇಲೆ ಏನಯ್ಯ ಘಮ 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 ಹೆಂಗೆ ಬರ್ತಾಯಿದ್ವಳೆಯ ಒಳ್ಳೆ ಚಿರೋಟಿ ಗಿರೋಟಿ ಹೋಗಳಿಗೇನೋ ಮಾಡಿದಾರ ಒಂದು ಚಾಲೆಂಜ್ ಕಣೊಂದು ಏನು ಹೇಳಪ್ಪ ನೀವು ಹೋಗಲ್ಲ ಊಟ ಮಾಡ್ಕೊಂಬರ್ತೀಯ ನೀವು ಬನ್ನಿ ಅಯ್ಯೋ ಯಾರು ಒದೆ ಅಷ್ಟೇ ಒಂದು ಕೆಲಸ ಮಾಡಿ ಆ ಕೊನೆಯ ಅಂಗಡಿಯಲ್ಲಿ ನೀವು ನೀವು ಕೂತ್ಕೊಳ್ಳಿ ನಾನು ಹೋಗಿ ಒಳಗೆ ಊಟ ಮಾಡ್ಕೊಂಡು ಬರ್ತೇನೆ ನನ್ನ ಪಣ ಸೀದಾ ಹೋದೆ ಆಜು ಬಾಜು ಒಳಗೆ ಜನ ಒಂದು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಇವರು ಗಂಧ ಚಿಮ್ಸಿದರು ಅವರು ಗಂಧ ಸಂತೋಷ ಸಂತೋಷಪಟ್ಟೆ ಇವರು ನಮಸ್ಕಾರ ಮಾಡಿದವರು ಇವರು ಅವರು ಅಂತ ಅವರು ಇವರು ಅಂತ ತಿಳ್ಕೊಂಡಿದ್ದಾರೆ ಸೀದಾ ಮುಂದಿನ ಜಾಗಕ್ಕೆ ಹೋಗಿ ಅಲ್ಲಿ ಮುಂದಿನ ಸಾಲಿನಲ್ಲಿ ಕುರ್ಚಿಯಲ್ಲಿ ಕೂತು ನಿಂತ್ಕೊಂಡು ಕೂತ್ಕೊಳ್ಳೋಕೆ ಮುಂಚೆ ಆ ವರನ ಕಡೆ ಹಿಂಗೆ ನಮಸ್ಕಾರ ಮಾಡಿದೆ ಅವ ಸುಮ್ಮನೆ ನಮಸ್ಕಾರ ಮಾಡಿದ್ದೆಲ್ಲ ಹಿಂಗೆ ಹಿಂಗೆ ಅಂದರು ಓ ಭಾಳ ದೊಡ್ಡ ಮನುಷ್ಯರು ಅವ್ರಿಗೆ ಭಾಳ ಫ್ರೆಂಡ್ ಇರಬೇಕು ಹುಷಾರ ನೋಡ್ಕೋಬೇಕು ಬಂದರು ಪಾನ್ಕ ಕೊಟ್ಟರು ಎಲೆ ಹಾಕಿದೆ ದಯ ಮಾಡಿಸ್ಬೇಕು ಅಂದರು ಹೋದೆ ಸ್ಪೆಷಲ್ ಟ್ರೀಟ್ಮೆಂಟು ಹಾಂ ನಿಧಾನ ಊಟ ಮಾಡಬೇಕು ಇದು ಮಾಡು ಅವತ್ತು ಏನು ಹೋಳಿಗೆನೇ ಮಾಡಿದರು ಹೋಳಿಗೆ ಇನ್ನು ಏನೇನು ಸ್ವೀಟ್ಗಳು ಮಾಡಿದ್ದರು ಪುಷ್ ಊಟ ಮಾಡಿದೆ ಅಲ್ಲಿ ಈ ಕಡೆ ಬಂದು ಎಲೆ ಅಡಿಕೆ ಕೊಟ್ಟರು ತೆಂಗಿನಕಾಯಿ ಕೊಟ್ಟರು ವಿಳ್ಯದಲ್ಲೇ ಅಡಿಕೆ ಕೊಟ್ಟರು ಎಲ್ಲ ಇಸ್ಕೊಂಡೆ ನಮ್ಮ ಹುಡುಗರ ಹತ್ರ ಬಂದೆ ಏನೋ ಹೊಡ್ಕೊಂಬಂದ್ಬಿಟ್ಟಿದ್ದೀನಂದ್ರೆ ಫಸ್ಟ್ ಕ್ಲಾಸ್ ಹೊಡ್ಕೊಂಡ್ಬಂದಿದ್ದೀನಿ ಫಸ್ಟ್ ಕ್ಲಾಸ್ ಆ ತೆಂಗಿನಕಾಯಿ ಇಟ್ಕೊಂಡೇನು ಮಾಡಲಿ ನಾನು ಆ ಅಂಗಡಿ ಅವನಿಗೆ ಮಾರಿಬಿಟ್ಟೆ ಒಂದು ಒಂದು ರೂಪಾಯಿನ ಒಂದು ಕಳು ರೂಪಾಯಿನ ಅದಕ್ಕೆ ಎರಡು ಮೂರು ಸಿಗರೇಟ್ ಬರುತ್ತೆ ಅದು ನಾವು ಮೂರ್ನಾಲ್ಕು ಜನ ಇದ್ದು ಸೇದಿದ್ವಿ ಆಮೇಲೆ ಅವತ್ತಿಂದ ನಾನು ಸ್ನೇಹಿತರಿಗೆಲ್ಲ ಪ್ರೂವ್ ಮಾಡಿದೆ ಇವನು ಯಾವುದು ಇದನ್ನು ಕಟ್ಟಬೇಡಿ ಬಾಜಿ ಕಟ್ಟಬೇಡಿ ಮೀರಿ ಬಿಡ್ತಾನೆ ಅವನು ಬಿಟ್ಬಿಡಿ ಅದಕ್ಕೆ ಅಂಥ ಬಾಜಿ ಕಟ್ಟಿ ಜೀವನದಲ್ಲಿ ನನ್ನ ತಂದೆ ಹೇಳ್ಕೊಟ್ರಲ್ಲ ಇಲ್ಲ ಈಜಬೇಕು ಇಲ್ಲ ಸಾಯಬೇಕು ಹಾಗೆ ಇದ್ದು ಬದುಕಿ ಈಜಿ ಕಷ್ಟಪಟ್ಟು ಮೇಲೆ ಬಂದೆ ಅದು ಎಲ್ಲ ಋಣ ಈ ಸಮಾಜದ ಋಣ ಅಲ್ಲಿಂದನೇ ಎಲ್ಲ ಬಂದಿದ್ದು ನನಗೆ ನಾನು ಸಮಾಜಕ್ಕೆ ತುಂಬ ಋಣಿಯಾಗಿದ್ದೇನೆ